ನಾನು ಡ್ರಾಯಿಂಗ್ ಮಾಡ್ತಿದ್ದೇನೆ ಪುಟ್ಟ. ಹೌದಮ್ಮ, ಗಣೇಶ ಹಬ್ಬ ಬಂತ, ಗಣೇಶ ಮಾಡಿಕೊಡಮ್ಮ. ಗಣೇಶ ಮಾಡ್ಕೊಡ್ಬೇಕಾಯ್ತಲ್ವಾ? ಹೌದಮ್ಮ. ಹಾ ಸರಿ ಆಯ್ತು, ಮಾಡೋಣ ಹಾಗಾದ್ರೆ. ಮಾಡು ಬಾ ಅಥರ್ವ, ನಾನು ನಿನಗೆ ಕ್ಲೇಯಲ್ಲಿ ಗಣೇಶ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ನೋಡು, ಕ್ಲೇ ತಗೊಂಡು ಈ ಥರ ಬತ್ತಿ ಹೊಸ್ದಂಗೆ ಈ ಥರ ಉದ್ದಕ್ಕೆ ಮಾಡಬೇಕು. ನೋಡಿ, ಇವಾಗ ಕಟ್ ಮಾಡ್ಕೊಳ್ಳೋಣ. ಇದೊಂಚೂರು ಎಕ್ಸ್ಟ್ರಾ ಕಟ್ ಮಾಡಿ, ಇದು ಫಸ್ಟ್ ಕೈಗೆ, ಇದು ಇನ್ನೊಂದು ಕೈಗೆ, ಇದೊಂದು ಸ್ವಲ್ಪ ಜಾಸ್ತಿ ಆಗಲ ಕಾಲಿಗೆ, ಇದು ಇನ್ನೊಂದು ಕಾಲಿಗೆ, ಇದೊಂಚೂರು ತಲೆಗೆ, ಇದಿಷ್ಟು ಹೊಟ್ಟೆಗೆ, ಇದು ಸ್ವಲ್ಪ ಬೇಕು ಮತ್ತೆಗಾಯಿತು. ಇದು ಈ ಥರ ರೌಂಡ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಇದೆರಡು ಕೈಗಾಯಿತು. ಹ್ಞೂ, ಇದು ಕಾಲಿಗಾಯಿತು, ಇದೆರಡು ತಲೆ, ಹೊಟ್ಟೆ. ನೋಡು, ಗಣೇಶನಿಗೆ ಪೀಠ ಬೇಕಲ್ವಾ? ನೋಡಿ, ಇದೇ ಥರ ಕ್ಲೇನ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಹೊಟ್ಟೆ ಭಾಗ ತಗೊಂಡು ಈ ಥರ ಕೋನ್ ಶೇಪ್ ಬರೋ ಥರ ಮಾಡಬೇಕು. ನೋಡು, ಇದೇ ಥರ ಈ ಥರ ಬರಬೇಕು. ಇವಾಗ ಕಾಲು ಮಾಡೋಣ. ನೋಡಿ, ಇದೇ ಥರ ಉದ್ದಕ್ಕೆ ಮಾಡಿಕೊಂಡು ತುದಿಗಡೆ ಸ್ವಲ್ಪ ಪ್ರೆಸ್ ಮಾಡಿದರೆ ಪಾದ ಆಗುತ್ತೆ. ಅದಕ್ಕೆ ನಾವು ಬಳೆ ಅಥವಾ ಕಡಗ ಅದನ್ನು ಮಾಡೋಣ. ಇವಾಗ ಕಾಲಿಗೆ ಬೆರಳು ಮಾಡಬೇಕಲ್ವಾ? ನೋಡಿ, ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಬೆರಳಾಯ್ತಲ್ವಾ? ನೋಡು, ಒಂದು ಕಾಲು ರೆಡಿ ಆಯಿತು. ಇವಾಗ ಅದೇ ಥರ ಇನ್ನೊಂದು ಕಾಲು ರೆಡಿ ಮಾಡ್ಕೊಳ್ಳೋಣ. ಆಯ್ತಮ್ಮ. ಇದೇ ಥರ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಮಾಡಬೇಕು. ನೋಡು, ಇನ್ನೊಂದು ಕಾಲಿಗೂ ಈಗ ಕಡಗ ಹಾಕೋಣ. ಇವಾಗ ಕಾಲು ಬೆರಳು ಮಾಡೋಣ. ನೋಡು, ಎರಡು ಕಾಲು ರೆಡಿ ಆಯ್ತು ಇವಾಗಲ್ವಾ? ಇವಾಗ ಕೈ ಮಾಡ್ಕೊಳ್ಳೋಣ. ಅದೇ ಥರ ಉದ್ದಕ್ಕೆ ಮಾಡ್ಕೊಳ್ಬೇಕು ಸಪೂರಕ್ಕೆ. ನೋಡಿ, ಇವಾಗ ಎರಡು ಕೈ ರೆಡಿ ಆಯ್ತಲ್ವಾ? ಇದನ್ನು ಈ ಥರ ವಿ ಶೇಪಲ್ಲಿ ಬೆಂಡ್ ಮಾಡಿಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ನೋಡು, ಇದು ಹಸ್ತ ಕಡಗ ಮಾಡಿಕೊಂಡು ಬೆರಳು ಮಾಡುವ. ನೋಡು, ಒಂದು ಕೈ ರೆಡಿ ಆಯಿತು. ಅದೇ ಥರ ಈಗ ಇನ್ನೊಂದು ಕೈ ಕೂಡ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಕೈಯಲ್ಲಿ ಏನು ಹಿಡ್ಕೊಳ್ಳೋದು? ಲಡ್ಡು ಅಲ್ವಾ? ನೋಡು, ಅದೇ ಥರ ಕೈಗೂ ಕಡಗ ಕೈ ಬೆರಳು ಮಾಡ್ಕೊಳ್ಳುವ. ನೋಡು, ಎರಡು ಕೈ ರೆಡಿ ಆಯ್ತಲ್ವಾ? ಇವಾಗ ಪೀಠನ ಈ ಥರ ಇಟ್ಕೊಂಡು ಹೊಟ್ಟೆ ಭಾಗನ ಅದರ ಮೇಲೆ ಇಟ್ಕೊಂಡು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಕೈಯಲ್ಲಿ ಎರಡು ಕಾಲುಗಳನ್ನು ಇಟ್ಕೊಂಡು ಈ ಥರ ಹೊಟ್ಟೆ ಭಾಗ ಹಿಂಭಾಗಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕು. ಅದೇ ಥರ ಕೈಗಳನ್ನು ಕೂಡ ಪ್ರೆಸ್ ಮಾಡಬೇಕು. ಇವಾಗ ತಲೆ ಭಾಗ ತಗೊಂಡು ಸೊಂಡಿಲಾಕಾರ ಬರೋ ಥರ ಈ ಥರ ಮಾಡಬೇಕು. ಆಮೇಲೆ ಕೈಯಲ್ಲಿ ಈ ಥರ ಇಟ್ಕೊಂಡು ಪ್ರೆಸ್ ಮಾಡಿ ಸೊಂಡಿಲಾಕಾರ ಬರೋ ಥರ ಶೇಪ್ ಕೊಟ್ಟರೆ ಆಯಿತು. ಅದನ್ನು ಇಲ್ಲಿ ಇಟ್ಟರೆ ಫಿಕ್ಸ್ ಮಾಡಿದರೆ ಆಯಿತು. ಇವಾಗ ಗಣೇಶನಿಗೆ ಕಿವಿ ಮಾಡಬೇಕಲ್ವಾ? ಕೈದಷ್ಟೇ ಅರ್ಧಾಂಶ ತಗೊಂಡು ಈ ಥರ ಬಾಲ್ ಮಾಡಿಕೊಂಡು ಈ ಥರ ನೋಡು, ಈ ಥರ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದರೆ ಆಯಿತು. ನೋಡು, ಅದೇ ಥರ ಈಚೆ ಈ ಥರ ಇಟ್ಕೊಂಡು ಪ್ರೆಸ್ ಮಾಡಿದರೆ ನೋಡು ಕಿವಿ ಆಗೋಯಿತು. ನಿನ್ನ ಗಣೇಶನಿಗೆ ಕಿರೀಟ ಬೇಕಲ್ಲ ಅಥರ್ವ? ನೋಡು, ಈ ಥರ ಸ್ಮಾಲ್ ಬಾಲ್ ಮಾಡಿಕೊಂಡು ಈ ಥರ ಇಟ್ಟು ಅದ್ರ ಮೇಲ್ಗಡೆ ಪುನಃ ಇನ್ನೊಂದು ಇಟ್ಟು ಇನ್ನೊಂದು ಸಣ್ಣ ಬಾಲ್ ಮಾಡಿ ಕೋನ್ ಥರ ಮಾಡಿ ಅದ್ರ ಮೇಲೆ ಇಟ್ಟರೆ ಕಿರೀಟ ರೆಡಿ ಆಯಿತು. ಇವಾಗ ಕಿವಿಗೆ ಡೆಕೋರೇಷನ್ ಮಾಡೋಣ. ಆಯ್ತಮ್ಮ. ಇವಾಗ ಗಣೇಶನಿಗೆ ದಂತ, ಒಂದು
ಕಡ್ಡಿಯಲ್ಲಿ ಈ ತರ ಹೋಲ್ ಮಾಡಿಕೊಂಡು ಈ ತರ ಕ್ಲೇಯಲ್ಲಿ ಸಣ್ಣದೊಂದು ಈ ತರ ಇಟ್ಕೊಂಡ್ರೆ ದಂತ ಆಯ್ತು. ಗಣೇಶನಿಗೆ ಕಣ್ಣು ನೋಡಿ, ಈ ತರ ಮೇಲಿಂದ ಈ ತರ ಮಾಡಿದ್ರೆ ಹುಬ್ಬಾಗುತ್ತೆ ನೋಡು. ಕಣ್ಣು ಈ ತರ ಮಾಡಿ ಅದ್ರ ಮೇಲಿಂದ ಈ ತರ ಮಾಡಿದ್ರೆ ಹುಬ್ಬಾಯ್ತು. ಇವಾಗ ಗಣೇಶನಿಗೆ ನಾಮ ಬೇಕಲ್ವಾ ನೋಡು, 1 2 3 ನೋಡು ನಾಮ ಆಯ್ತು. ಇವಾಗ ಗಣೇಶನಿಗೊಂದು ತಿಲಕ ಇಡುವ. ಇವಾಗ ಗಣೇಶನಿಗೆ ಲಡ್ಡು ಬೇಕಲ್ವಾ ನೋಡು, ಕೈಯಲ್ಲಿ ಈ ತರ ಲಡ್ಡು ಇಟ್ಟರೆ ಗಣೇಶ ರೆಡಿ ಆಯ್ತು. ಅಥರ್ವ, ಗಣೇಶ ಚತುರ್ಥಿಗೆ ಗಣೇಶ ಬೇಕು ಅಂತ ಹೇಳಿದ್ಯಲ್ವಾ, ನಿಂಗೋಸ್ಕರ ಗಣೇಶ ಮಾಡ್ಕೊಟ್ಟಿದ್ದೇನೆ. ಹೇಗಿದೆ, ಇಷ್ಟ ಆಯ್ತಲ್ವಾ ನಿಂಗೆ? ಅಮ್ಮ ಗಣೇಶ ಮಾಡಿದ್ರು ತುಂಬಾ ಖುಷಿ ಆಯ್ತು. ಎಲ್ಲಿಗೂ ಗೌರಿ ಗಣೇಶ ಬಣ್ಣ ಶುಭಾಶಯಗಳು.